ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ಸ್ ಮಿಥಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಿಡ್ಸ್ ಫ್ರೆಂಡ್ಲಿ ಮಕ್ಕಳ ಲಂಚ್ ಬಾಕ್ಸಿಗೆ ಎರಡು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಆದಂತಹ ರೆಸಿಪಿಗಳು ಇವು. ಯಾವ ಕಲರ್ ಆಯಿತು ಮನು? ಗ್ರೀನು, ವೈಟ್, ಆರೆಂಜ್, ಟ್ರೈ ಕಲರ್. ಮೊದಲು ಪಾಲಕ್ನ ತೊಳೆದು ನೀಟಾಗಿ ಇಟ್ಕೋಬೇಕು. ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಆ ನೀರು ಕುದೀತಾ ಇರಬೇಕಾದ್ರೆ ಪಾಲಕ್ ಎಲೆಗಳನ್ನು ಎಷ್ಟು ಬೇಕೋ ಅಷ್ಟು ನಿಮ್ಮ ಪ್ರಮಾಣಕ್ಕೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಅಥವಾ ಬೇಯಿಸಬೇಕು. ಪಾಲಕ್ ಎಲೆಗಳನ್ನು ಬ್ಲ್ಯಾಂಚ್ ಮಾಡಿದ ಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಆರಿದ ಮೇಲೆ ಅದನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ಈಗ ಪಾಲಕ್ ಕಂಪ್ಲೀಟಾಗಿ ಆರಿದೆ. ಇದಕ್ಕೆ ನಾನು ಅರ್ಧ ಇಂಚಿಗಿಂತ ಕಮ್ಮಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದ್ರು ಇದನ್ನು ದೊಡ್ಡ ಮಕ್ಕಳಿಗೆ ಮಾಡೋದಾದರೆ, ಅವರ ಖಾರ ತಿಂತಾರೆ ಅನ್ನೋದಾದರೆ, ನೀವು ಆವಾಗ ಮೆಣಸಿನ್ಕಾಯಿ, ಜೀರಿಗೆ, ಇಂಗು ಪ್ರತಿಯೊಂದನ್ನು ಹಾಕ್ಕೋಬೋದು. ಮೆಣಸು ನಾನಿಲ್ಲಿ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅವನು ಖಾರ ತಿನ್ನೋದಿಲ್ಲ, ಹಾಗಾಗಿ ನಾನು ಹಸಿಮೆಣಸಿನಕಾಯಿ ಯೂಸ್ ಮಾಡಿಲ್ಲ. ಪ್ಯೂರೆ ಮಾಡ್ಕೊಂಡಾಗಿದೆ. ಈಗ ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಹಿಟ್ಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕೋದ್ರಿಂದ ಹಿಟ್ಟಲ್ಲಿ ಏನಾದರೂ ಹುಳಿ ಅಂಶ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ಏನೇ ಕುಕ್ಕಿಂಗ್ ಮಾಡಬೇಕಾದ್ರೂ ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಇನ್ನು ತಿನ್ನೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಅಮ್ಮ ಹೇಗೆ ಮಾಡ್ತಾಳೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಮಾಡಿ ಸರ್, ಈಗ ಸಕ್ಕರೆ ಹಾಕೋ ತಗೋ. ಈಗ ಒಂಚೂರು ಉಪ್ಪು ನೀನೇ ತಗೋತೀಯ, ಸ್ವಲ್ಪನೇ ಸಾಕು. ತೋರಿಸು ನನಗೆ. ಸಾಕು, ಮಿಕ್ಸ್ ಮಾಡು. ಆಗಲ್ಲ, ಸುಮ್ಮನೆ ಹೀಗೆ ಮಾಡು. ಹೇಗೆ ರೌಂಡ್ ಮಾಡೋದು? ತಲೆ ಹೀಗಾಗುತ್ತೆ ರೌಂಡ್ ಮಾಡ್ಬೇಕಾದ್ರೆ, ಹಂಗೆ ಹೋಗುತ್ತಾ? ಈಗ ಆಯ್ತಾ? ದೋಸೆ ಮಾಡೋಣ. ತವಾ ಕಂಪ್ಲೀಟಾಗಿ ಬಿಸಿ ಆದಮೇಲೆ ದೋಸೆನ ಹಾಕಬೇಕಾಗುತ್ತೆ. ನಿಮ್ಮ ಮಗುಗೆ ಯಾವ ಥರ ದೋಸೆ ಇಷ್ಟನೋ ಆ ಥರ ಹಾಕಿ. ಮಕ್ಕಳಿಗೆ ಕೆಲವರಿಗೆ ಪುಟ್ಟ ದೋಸೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ದೊಡ್ಡ ದೋಸೆ ಇಷ್ಟ ಆಗುತ್ತೆ. ಸೊ ಯಾವ ಥರ ದೋಸೆ ಇಷ್ಟ ಮಾಡಿ ಕೊಡಬೇಕಾಗತ್ತೆ. ದೋಸೆನ ಕಂಪ್ಲೀಟಾಗಿ ಎರಡೂ ಕಡೆಯೂ ಬೇಯಿಸಬೇಕು. ಮಕ್ಕಳು ಏನೇ ಆದರೂ ತಿನ್ನಬೇಕಾದ್ರೆ ಅದರ ಟೇಸ್ಟನ್ನು ಎಷ್ಟು ನೋಡ್ತಾರೋ ಇಲ್ವೋ, ಆದರೆ ಅದರ ಕಲರ್ನ ತುಂಬಾ ನೋಡಿ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಡೋದು ಅಪಿಯರೆನ್ಸ್. ಹಾಗಾಗಿ ಮಕ್ಕಳಿಗೆ ಏನೇ ಮಾಡಿಕೊಡಬೇಕಾದರೂ ಸ್ವಲ್ಪ ಅಪಿಯರೆನ್ಸ್ನ ಚೆನ್ನಾಗಿ ನಾವು ಮಾಡಿಕೊಡಬೇಕಾಗುತ್ತೆ. ನಿಮಗೆ ಈ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಕ್ಯಾರೆಟ್ನ ಈ ಥರ ಹೆಚ್ಚಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ಸಾಕು, ತುಂಬ ನೀರು ಬೇಡ. ಮಿಕ್ಸ್ ಮಾಡಿದಾಗ ತುಂಬಾ ಅಳಕಾಗುತ್ತೆ ಅಥವಾ ನೀರು ಥರ ಆಗುತ್ತೆ ಅಂತ ಎಲ್ಲನೂ ಗಟ್ಟಿಯಾಗಿಯೇ ಇಲ್ಲಿ ರುಬ್ಕೊಂಡಿದ್ದೀನಿ. ಹಿಟ್ಟನ್ನು ನಮಗೆ ಎಷ್ಟು ಬೇಕು ಅಳತೆಗೆ ನೋಡಿಕೊಂಡು ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಹಿಟ್ಟು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ನಿಮಗೆ ವೈಟ್ ಕಾಣಬಾರ್ದು, ನೀಟಾಗಿ ಆ ಕಲರ್ನಲ್ಲಿ ಮಿಂಗಲ್ ಆಗಬೇಕು ಇಡ್ಲಿ ಹಿಟ್ಟು. ಆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. Orange. Orange. Green. Green. Wow, are you excited? Yeah. Okay, let's cook. Yeah. Okay. ಮಾಮೂಲಿ ಇಡ್ಲಿನೆಲ್ಲ ಹೇಗೆ ಬೇಯಿಸ್ತೀವೋ ಇದನ್ನು ಅದೇ ಥರ ಬೇಯಿಸಬೇಕು. 15 ನಿಮಿಷ ಆಗಿದೆ, ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ, ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ. ಮಕ್ಕಳಿಗೆ ಈ ಥರ ಟ್ರೈ ಕಲರ್ ಇಡ್ಲಿನ ನೀವು ಟ್ರೈ ಮಾಡಿ ಕೊಡೋದ್ರಿಂದ ಅವ್ರಿಗೂ ಡಿಫ್ರೆಂಟ್ ಕಲರ್ ಇರುತ್ತೆ, ಸೊ ತಿನ್ನೋದಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.